ಬಸವ ಜಯಂತಿ ಹಾಗೂ ರಂಜಾನ್ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಲಾಯಿತು. ಆದರೆ ಇದೊಂದು ಗ್ರಾಮದಲ್ಲಿ ಮುಸ್ಲಿಂ ಜನಾಂಗದವರು ರಂಜಾನ್ ಪ್ರಾರ್ಥನೆ ಸಲ್ಲಿಸಿ ಶ್ರೀ ಬಸವೇಶ್ವರರ ದೇವಸ್ಥಾನಕ್ಕೆ ಜನಸಾಗರ ಹರಿದು ಬಂದು ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರ ಮಾಡಿ ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆ ಸಾರಿತು ನಿಜಕ್ಕೂ ನೋಡುಗರನ್ನು ಸಂತೋಷಪಡಿಸಿತು. ಹೌದು, ಅರೆ ಅದ್ಯಾವುದು ಗ್ರಾಮ ಅಂತೀರ? ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮ. ಇಲ್ಲಿನ ಜನ ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅದರಂತೆ ಇವತ್ತು ಮುಸ್ಲಿಂ ಜನಾಂಗದವರು ರಂಜಾನ್ ಹಬ್ಬದಂದು ಈ ನಾಡಿಗೆ ಸಮಗ್ರ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಬಸವೇಶ್ವರರ ದೇವಸ್ಥಾನಕ್ಕೆ ಬಂದು ತಂಪು ಪಾನೀಯವನ್ನು ಸ್ವೀಕರಿಸಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆ ಬೆಳೆಸಿಕೊಂಡು ಬಂದರು. ಇದು ನಮ್ಮ ಸಂದೇಶ ಇಡೀ ಕರ್ನಾಟಕದಾದ್ಯಂತ ಪಸರಿಸಲಿ ಎಂದು ನಮ್ಮ ಅಭಿಲಾಷೆಯಾಗಿದೆ ಎಂದರು ಗ್ರಾಮದ ಹಿಂದೂ ಮುಸ್ಲಿಂ ಜನಾಂಗದವರು. ಕೋಳ ಜಿಲ್ಲಾ ಕುಂದಗೋಳ ತಾಲೂಕು ಯರಗುಪ್ಪಿ ಗ್ರಾಮದಿಂದ ನಾನು ಅಡುಗಪ್ಪ ಎಸ್ ಶಿವಳ್ಳಿ ಅಂತ. ಯರಗುಪ್ಪಿ ಗ್ರಾಮದಲ್ಲಿ ಪ್ರತಿ ವರ್ಷ ಪವಿತ್ರವಾದ ರಂಜಾನ್ ಹಬ್ಬ ಆಚರಣೆ ಮಾಡಲಾಗ್ತಿದ್ದು, ಅದೇ ರೀತಿಯಾಗಿ ಪ್ರತಿ ವರ್ಷ ಬಸವ ಜಯಂತಿ ಕಾರ್ಯಕ್ರಮವನ್ನು ಕೂಡ ಆಚರಿಸಲ್ಪಡುತ್ತೇವೆ. ಆದರೆ ಈ ವರ್ಷ ಪವಿತ್ರವಾದ ರಂಜಾನ್ ಹಬ್ಬ ಮತ್ತು ಬಸವ ಜಯಂತಿ ಹಬ್ಬ ಎರಡೂ ಒಂದೇ ದಿನ ಬಂದಿರುವುದರಿಂದ ಈ ನಾಡಿನಲ್ಲಿ ಅನೇಕ ಜಿಲ್ಲೆಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ಕೋಮುವಾದಿ ಸೃಷ್ಟಿ ಆಗ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಆದರೆ ಈ ಯರಗುಪ್ಪಿ ಗ್ರಾಮದೊಳಗೆ ನಾವು ಎಲ್ಲ ಜಾತಿ ಜನಾಂಗದವರು ಭಾವೈಕ್ಯತೆಯಿಂದ ಒಂದೇ ತಾಯಿ ಮಕ್ಕಳಾಗಿ ರಂಜಾನ್ ಹಬ್ಬ ಮತ್ತು ಬಸವ ಜಯಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಒಂದು ನಾಡಿಗೆ ಭಾವೈಕ್ಯತೆಯ ಮೆರಗನ್ನ ಈ ಯರಗುಪ್ಪಿ ಗ್ರಾಮದಿಂದ ಸಾರಲಿ ಅನ್ನತಕ್ಕಂಥ ಉದ್ದೇಶ ನಮ್ಮೆಲ್ಲರದಾಗಿರ್ತೈತಿ ಅನ್ನತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಂಬರುವ ದಿನಮಾನಗಳಲ್ಲಿ ಈ ನಾಡಿನಲ್ಲಿ ಅಶಾಂತಿ ಸೃಷ್ಟಿಯಾಗಿರುವುದನ್ನು ಸುಟ್ಟು ಹಾಕಿ ಒಳ್ಳೆಯ ಶಾಂತಿ ನೆಮ್ಮದಿಯ ನೆಲೆಯನ್ನು ಈ ಅಲ್ಲಾ ಈಶ್ವರರು ರಾಮ ರಹೀಮರು ಮತ್ತು ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿ ನಮ್ಮ ಗ್ರಾಮದ ಬಸವಣ್ಣವರು ಎಲ್ಲರ ಮನಸ್ಸಿನಲ್ಲಿ ಮೂಡಿಸಲಿ, ನಾಡಿನಲ್ಲಿ ಒಳ್ಳೆಯ ಬೆಳವಣಿಗೆಯಾಗಿ ಎಲ್ಲರೂ ಸಹೋದರ ಸಹೋದರಿಯರಾಗಿ ಬದುಕುವಂಥ ವ್ಯವಸ್ಥೆ ಕಲ್ಪಿಸಿ ಕೊಡಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಸಮಸ್ತ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಜಯಂತಿ ಮತ್ತು ರಂಜಾನ್ ಹಬ್ಬ ಎರಡೂ ಒಟ್ಟಿಗೆ ಸೇರಿ ಬಂದಿರೋದ್ರಿಂದ ಯರಗುಪ್ಪಿ, ಚಿಕ್ಕನರ್ತಿ, ಮುಳ್ಳೊಳ್ಳಿ, ನಾರಾಯಣಪುರ ಗ್ರಾಮದ ಎಲ್ಲರೂ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವ ಮೂಲಕ ನಮಾಜ್ ಮಾಡಿದ ನಂತರ ಗ್ರಾಮದ ಪವಿತ್ರ ಸ್ಥಳವಾದ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಎಲ್ಲ ಮುಸ್ಲಿಂ ಬಾಂಧವರು ಹಣ್ಣು ಕಾಯಿ ಪುನಸ್ಕಾರ ಮಾಡಿ ಪೂಜೆ ಮಾಡುವ ಮುಖಾಂತರ ನಾವು ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ನಾವು ಒಂದೇ ತಾಯಿಯ ಮಕ್ಕಳಂತೆ ಒಂದೇ ಕುಟುಂಬದಂತೆ ಎಲ್ಲರೂ ಒಟ್ಟಾಗಿ ಇದ್ದೇವೆ ಅಂಥೇಳಿ ಮತ್ತೊಂದು ಸಾರಿ ಸಮಸ್ತ ನಾಡಿನ ಜನತೆಗೆ ಯರಗುಪ್ಪಿಯ ಪರವಾಗಿ ತೋರಿಸಿಕೊಟ್ಟಿದ್ದಾರೆ. ಇದರ ಪರವಾಗಿ ಸಮಸ್ತ ಗ್ರಾಮದ ಗುರು ಹಿರಿಯರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯರಗುಪ್ಪಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವನ್ನು ಆಚರಣೆ ಮಾಡುವುದು ಇದೇ ಪ್ರಥಮ ಬಾರಿ ಅಲ್ಲ ಅನಿಸುತ್ತೆ. ಸುಮಾರು ದಶಕಗಳಿಂದ ಮೊಹರಂ ಹಬ್ಬವನ್ನು ಕೂಡ ಪ್ರತಿಯೊಂದು ಧರ್ಮದವರು ಎಲ್ಲರೂ ಸೇರಿ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿ ಈ ಬಸವ ಜಯಂತಿ ಮತ್ತು ರಂಜಾನ್ ಹಬ್ಬ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಮತ್ತೊಂದು ಸಾರಿ ಇಡೀ ಕರ್ನಾಟಕ ಮತ್ತು ಇಡೀ ದೇಶಾದ್ಯಂತ ಯರಗುಪ್ಪಿ ವತಿಯಿಂದ ಮತ್ತೊಂದು ಸಾರಿ ಭಾವೈಕ್ಯತೆಯ ಸಂಕೇತವನ್ನು ನಾವು ತೋರಿಸಿದ್ದೇವೆ. ಅದೇ ರೀತಿ ಎಲ್ಲರೂ ಸೇರಿ ಸಮಸ್ತ ನಾಡಿನ ಜನತೆಗೆ ಮತ್ತೊಂದು ಸಾರಿ ಪ್ರತಿಯೊಂದು ಗ್ರಾಮ ಮತ್ತು ಪ್ರತಿಯೊಂದು ಪ್ರದೇಶದಲ್ಲಿ ಇದೇ ರೀತಿ ಹಬ್ಬವನ್ನು ಆಚರಣೆ ಆಗಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಒಟ್ಟಿನಲ್ಲಿ ಈ ಭಾವೈಕ್ಯತೆ ನೋಡಿದ ಜನರಲ್ಲಿ ನಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಮತ್ತು ನೋಡುಗರ ಗಮನವನ್ನು ಸೆಳೆಯಿತು. ಬ್ಯೂರೋ ರಿಪೋರ್ಟ್ ಶಾನು ಎಲಿಗಾರ್, ಭಾರತ್ ವೈಭವ ನ್ಯೂಸ್, ಕುಂದಗೋಳ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.